ಬೆನ್ನಲ್ಲೇ ಬಳ್ಳಾರಿಯಲ್ಲೂ ಕೂಡ ಮಕ್ಕಳ ಅಪಹರಣಕಾರರಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯ ಸಿರಗುಪ್ಪ ನಗರದಲ್ಲಿ ಮಕ್ಕಳು ಮತ್ತು ಮಕ್ಕಳ ಕಳ್ಳರೇನಾದರೂ ಇದ್ದಾರಾ? ಬೆಳಗ್ಗೆ ಅನುಮಾನಾಸ್ಪದವಾಗಿ ಅಪರಿಚಿತ ವ್ಯಕ್ತಿ ಓಡಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಅಪರಿಚಿತನನ್ನ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅಲ್ಲಿಯ ಸಾರ್ವಜನಿಕರು. ವ್ಯಕ್ತಿಗೆ ಥಳಿಸಿದ ಬಳಿಕ ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ದಾರೆ. ಇನ್ನು ಸಿರಗುಪ್ಪ ಠಾಣೆ ಮುಂದೆ ಗ್ರಾಮಸ್ಥರು ಕೂಡ ಜಮಾಯಿಸಿದ್ದಾರೆ. ಗುಂಪು ಚದುರಿಸಲಿಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ನಡೆಸಬೇಕಾಗಿದೆ. ಎಸ್ ವೀಕ್ಷಕರೇ, ಈಗಾಗಲೇ ಇದಕ್ಕಿಂತ ಮುಂಚೆ ತಾವು ಕೂಡ ಗಮನಿಸಿದ್ರಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಅಲ್ಲಿ ಮಕ್ಕಳು ಕಿಡ್ನಾಪ್ ಇರಬಹುದು, ಸಾಕುಪ್ರಾಣಿಗಳ ಕಿಡ್ನಾಪ್ ಇರಬಹುದು, ಒಟ್ಟಿನಲ್ಲಿ ಮನುಷ್ಯರನ್ನ ಕೊಂದು ತಿನ್ನುವಂತಹ ಒಂದು ತಂಡ ಏನಾದರೂ ಇದೆಯಾ ಅನ್ನೋ ಒಂದು ಆಘಾತಕಾರಿ ಮಾಹಿತಿ ನಮಗೆ ಲಭ್ಯವಾಗಿತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ಸೂಕ್ತವಾದ ತನಿಖೆ ಕೂಡ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಈಗ ಬಳ್ಳಾರಿಯಲ್ಲೂ ಕೂಡ ಇಂಥ ಒಂದು ವಾತಾವರಣ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರಣ ಇಲ್ಲಿ ಒಬ್ಬ ಸಿರಗುಪ್ಪಟಾಣೆ ಮುಂದೆ ಈಗ ಗ್ರಾಮಸ್ಥರು ಕೂಡ ಜಮಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಕ್ಕಳು ಕಳ್ಳರೇನಾದರೂ ಇದ್ದಾರಾ? ಯಾಕಂತ ಹೇಳಿದ್ರೆ ಅಲ್ಲೊಬ್ಬ ಅಪರಿಚಿತ ವ್ಯಕ್ತಿ ಅನುಮಾನಾಸ್ಪದವಾಗಿ ಇದ್ದದ್ದನ್ನು ನೋಡಿ ಅಲ್ಲಿಯ ಗ್ರಾಮಸ್ಥರೇ ಚೆನ್ನಾಗಿ ತಳಿಸಿದ್ದಾರೆ ಆತನನ್ನು. ತಾವು ಕೂಡ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಬೆಳಿಗ್ಗೆ ಅನುಮಾನಾಸ್ಪದವಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಓಡಾಡ್ತಾ ಇದ್ದ. ಹೀಗಾಗಿ ಆತನನ್ನು ಹಿಡಿದು ಅಲ್ಲಿ ಸಾರ್ವಜನಿಕರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ಒಂದು ವಾತಾವರಣ ಇದೆ ಅನ್ನೋದನ್ನು ಕೂಡ ತಾವು ಗಮನಿಸ್ಬೋದು, ಒಂದು ಅಂದಾಜು ಮಾಡ್ಬೋದು. ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸಿದರೆ ತಮಗೆ ಗೊತ್ತಾಗುತ್ತೆ. ಯಾಕಂತೇಳಿದ್ರೆ ಇವತ್ತು ಯಾವುದನ್ನೂ ಕೂಡ ನಾವು ನಂಬೋ ಸ್ಥಿತಿಯಲ್ಲಿಲ್ಲ. ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣವಾಗದೇ ಇರೋದ್ರಿಂದ ಏನು ಬೇಕಾದರೂ ಆಗಬಹುದಾ? ಎಂಥ ಸಮಾಜದಲ್ಲಿ ನಾವಿದ್ದೀವಿ? ಕೇವಲ ಸುಂದರ ಸಮಾಜ, ಸ್ವಾಸ್ಥ್ಯ ಸಮಾಜ ಅಂತ ನಾವು ಭಾಷಣಕ್ಕೆ ಮಾತ್ರ ಬಳಸ್ತಾ ಇದ್ದೀವಿ, ವಾಸ್ತವದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದರೆ ನಿಜಕ್ಕೂ ಇದು ಮನ ಕಲುಕುವ ಸಂಗತಿ ಮತ್ತು ಮಾನವ ಕುಲ ತಲೆ ತಗ್ಗಿಸುವ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವೀಕ್ಷಕರೇ, ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಈಗ ಆ ವ್ಯಕ್ತಿಯನ್ನ ಯಾರು ಅಂತೇನಾದ್ರೂ ಗೊತ್ತಾಗಿದೆಯಾ? ಆತನ ಅನುಮಾನಾಸ್ಪದ ಚಲನವಲ್ನ ಏನ್ ಕಾರಣಗಳನ್ನ ಅಲ್ಲಿ ಸೃಷ್ಟಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಹೌದು ರಾಘವ ಸೂರ್ಯ, ನಿನ್ನೆ ರಾತ್ರಿಯಿಂದಲೇ ಈ ವದಂತಿ ಬಳ್ಳಾರಿ ಜಿಲ್ಲೆಯಲ್ಲಿ ದಟ್ಟವಾಗಿ ಹಬ್ಬಿದೆ ಅಂತಾನೆ ಹೇಳ್ಬೋದು. ಏನು ಬಳ್ಳಾರಿಯ ತಾಲೂಕಿನ ಸಂಗನಕಲ್ಲು ಸಿಡಿಗಿನಮೊಳ ಗ್ರಾಮದಲ್ಲಿ ಇದ್ದಂತಹ ಈ ವದಂತಿ ಈಗ ಸಿರಗುಪ್ಪಕ್ಕೂ ಕಾಲಿಟ್ಟಿರ್ತಕ್ಕಂಥದ್ದು. ಸಿರಗುಪ್ಪದಲ್ಲಿ ಇವತ್ತು ಬೆಳಿಗ್ಗೆ ಏನು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಆಂಧ್ರ ಮೂಲದ ವ್ಯಕ್ತಿಯನ್ನ ಸ್ಥಳೀಯ ಆತನನ್ನ ಹಿಡಿದು ಥಳಿಸಿ ನಂತರ ಆತನನ್ನ ಪೊಲೀಸ್ ಠಾಣೆಗೆ ಒಯ್ದು ಒಪ್ಪಿಸಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಠಾಣೆಯಲ್ಲೂ ಕೂಡ ಆ ಮಕ್ಕಳ ಕಳ್ಳನನ್ನ ನೋಡ್ಲಿಕ್ಕೆ ಓಕೆ ಗೋ ಅಹೆಡ್ ವೆಂಕಟೇಶ್ ಕೇಳಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಪ್ರಹಾರವನ್ನ ಕೂಡ ಲಘು ಲಾಠಿ ಪ್ರಹಾರವನ್ನ ಮಾಡಿ ಆ ಜನರನ್ನ ಅಲ್ಲಿನ ಚದರಿಸಿದ್ರು ಅಂತಾನೆ ಹೇಳ್ತು. ಏನು ಇವತ್ತು ಬೆಳಿಗ್ಗೆ ಕೂಡ ಬಳ್ಳಾರಿಯ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಸಂಗನಕಲ್ನಲ್ಲೂ ಕೂಡ ಮಹಿಳೆಯರು ಓರ್ವ ವ್ಯಕ್ತಿಯನ್ನ ಥಳಿಸಿ ಗ್ರಾಮಾಂತರ ಪೊಲೀಸ್ ಠಾಣೆ ಹಿಂದಿದ್ರು. ಈಗ ಸಿರಗುಪ್ಪದಲ್ಲಿ ಕೂಡ ಈ ತರದ ಒಂದು ವ್ಯಕ್ತಿಯನ್ನ ಪೊಲೀಸ್ ಜನರು ಮಕ್ಕಳ ಕಳ್ಳರ ವದಂತಿಗೆ ಇಲ್ಲಿ ಭಯಭೀತರಾಗಿದ್ದಾರೆ ಹೇಳ್ಬೋದು ರಾಘವ ಸೂರ್ಯ. ಓಕೆ ವೆಂಕಟೇಶ್, ಈಗ ಪಾವಗಡದಲ್ಲೂ ಕೂಡ ಅಲ್ಲಿಯ ಒಂದು ಸಿಕ್ಕಂತ ಒಂದು ನ್ಯೂಸ್ ನ ನೋಡಿದ್ರೆ ನಿಜಕ್ಕೂ ಆಘಾತಕಾರಿ ಸಂಗತಿ. ಅಂದ್ರೆ ಅಲ್ಲಿಯ ಆ ತಂಡಕ್ಕೆ ಸೇರಿದಂತಹ ವ್ಯಕ್ತಿ ಈತನೇನಾದ್ರೂ ಆಗಿದ್ದಾನ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಎಷ್ಟು ಪುಷ್ಟಿ ಕೊಡ್ತಾ ಇದೆ ಅಂತ ಹೇಳಿ ಇಲ್ಲಿ ವೆಂಕಟೇಶ್. ಹೌದು ರಾಘವ್, ಏನು ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂತ ಬಳ್ಳಾರಿ ಕೋಲಾರ ಮತ್ತು ಏನು ತುಮಕೂರಿನ ಪಾವಗಡ ಆಂಧ್ರದ ಗಡಿ ಭಾಗದಲ್ಲಿರೋದ್ರಿಂದ ಈ ಆಂಧ್ರದಲ್ಲಿ ಈ ರೀತಿಯಾದಂತಹ ವದಂತಿಗಳು ಕಳೆದ 8-10 ದಿನಗಳಿಂದ ಅಲ್ಲಿ ನಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕದ ತಾಂತ್ರಿಕ ಸಮಸ್ಯೆ ಆಗ್ತದೆ ಅನ್ಸುತ್ತೆ. ಓಕೆ, ಎನಿವೇ ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒಂದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು, ಎಂಥ ಸಮಾಜದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ, ಯಾಕೆ ಇಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗುತ್ತೆ. ಹಾಂ, ದೂರದ ಎಲ್ಲೋ ಆಗಿದೆ ಅಂತ ನೋಡೋದಲ್ಲ, ಯಾಕಂತೇಳಿದ್ರೆ ಯಾವ ಸ್ಥಿತಿ ಎಲ್ಲಿ ಬೇಕಾದರೂ ಕೂಡ ಆಗಬಹುದು, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಾನವರನ್ನ ಕೊಂದು ಮಾಂಸ ಸೇವಿಸೋ ಆದಿವಾಸಿಗಳಿಂದ ಮಕ್ಕಳ ಅಪಹರಣ ಆಗ್ತಾ ಇದೆ ಅನ್ನೋದು ಪಾವಗಡದಲ್ಲೂ ಕೂಡ ಅಂತ ಒಂದು ನ್ಯೂಸ್ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಪ್ಡೇಟ್ಸ್ನ ಕೂಡ ನಿಮ್ಮ ಟಿವಿ ಫೈವ್ ಕೊಟ್ಟಿತ್ತು. ಈಗ ಆ ಗ್ಯಾಂಗಿಗೆ ಸೇರಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ, ಆದರೆ ಅದರ ಪರಾಮರ್ಶೆ ಕೂಡ ನಡೀತಾ ಇದೆ. ಸಾರ್ವಜನಿಕರು ಆ ಒಂದು ಪ್ರಕರಣಗಳನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಆದರೂ ಮುಂದೆ ಯಾವ ರೀತಿಯಾದಂಥ ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಇದು ಬಳ್ಳಾರಿಯಲ್ಲಿ ಸಿಕ್ಕಿಬಿದ್ದಿರುವಂಥ ಪಾವಗಡದ ಆರೋಪಿ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಶಂಕೆ ಪರಿಹರಿಸುವ ನಿಟ್ಟಿನಲ್ಲಿ ಈಗ ಮತ್ತಷ್ಟು ವಿಚಾರಣೆ ಕೂಡ ಅಲ್ಲಿ ನಡೀತಾ ಇದೆ.